ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಬಸ್ ನಿರ್ವಾಹಕರೊಬ್ಬರು ಆಯತಪ್ಪಿ ಜಾರಿಬಿದ್ದು ಬಲ ಕೈ ಮತ್ತು ಕಾಲುಗಳಿಗೆ ಗಂಭೀರ ಗಾಯಗೊಂಡ ಘಟನೆ ಅಂಕೋಲದಲ್ಲಿ ನಡೆದಿದೆ ಕಾರವಾರದಿಂದ ಅಂಕೋಲ ಮಾರ್ಗವಾಗಿ ಕುಮಟಾಕ್ಕೆ ಕರ್ತವ್ಯಕ್ಕೆ ಹೊರಡುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಅಂಕೋಲಾ ತಾಲೂಕಿನ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಬಸ್ ನಿರ್ವಾಹಕರೊಬ್ಬರು ಆಯತಪ್ಪಿ ಜಾರಿ ಬಿದ್ದು ಬಲಕೈ ಮತ್ತು ಕಾಲುಗಳಿಗೆ ಗಂಭೀರ ಗಾಯಗೊಂಡ ಘಟನೆ ನಡೆದಿದ್ದು ಬಸ್ ಚಾಲಕ ಮತ್ತು ಬಸ್ ನಿಲ್ದಾಣದ ಅಂಗಡಿ ಮಳಿಗೆ ಮಾಲೀಕರು ಗಾಯಾಳು ಕಂಡಕ್ಟರ್ನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿದೆ ಕುಮಟಾ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಿಜಾಪುರ್ ನಿವಾಸಿ ದೇಸಾಯಿ ರಾಥೋಡ್ ಗಾಯಗೊಂಡ ವ್ಯಕ್ತಿಯಾಗಿದ್ದಾರೆ ಕಾರವಾರದಿಂದ ಅಂಕೋಲಾ ಮಾರ್ಗವಾಗಿ ಕುಮಟಾಕ್ಕೆ ಕರ್ತವ್ಯಕ್ಕೆ ಹೊರಡುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಅಂಕೋಲಾ ಬಸ್ ನಿಲ್ದಾಣ ಕಂಟ್ರೋಲ್ ನಲ್ಲಿ ನೋಂದಣಿ ಮಾಡಿ ಬಸ್ನತ್ತ ಮರಳಿ ಬರುತ್ತಿದ್ದ ಸಂದರ್ಭದಲ್ಲಿ ನಿಲ್ದಾಣದ ಇಳಿಜಾರು ಪ್ರದೇಶ ಹಾಗೂ ಮೆಟ್ಟಳುಗಳ ಬಳಿ ಆಯತಪ್ಪಿ ಜಾರಿ ಬಿದ್ದಿರುವುದಾಗಿ ಹೇಳಲಾಗುತ್ತಿದೆ ತಾಲೂಕಿನ ನೂತನ ಬಸ್ ನಿಲ್ದಾಣದ ಅವೈಜ್ಞಾನಿಕ ಕಾಮಗಾರಿ ಹಲವಾರು ಅವಾಂತರಗಳಿಗೆ ಕಾರಣವಾಗುತ್ತಲೇ ಬಂದಿದ್ದು ಯಾವುದೇ ರೀತಿಯ ಸರಿಯಾದ ಯೋಜನೆಯಿಲ್ಲದೆ ನಿರ್ಮಿಸಲಾಗಿರುವ ಪ್ಲಾಟ್ಫಾರ್ಮ್ ಕಂಟ್ರೋಲ್ ಗೆ ಸಾಗುವ ದಾರಿ ಗೊಂದಲಕ್ಕೆ ಕಾರಣರಾಗಿ ಸಿಬ್ಬಂದಿಗಳು ಸೇರಿದಂತೆ ಹಲವಾರು ಪ್ರಯಾಣಿಕರು ಆಗಾಗ ಎಡವಿ ಬಿದ್ದು ಗಾಯಗೊಳ್ಳುವ ಘಟನೆಗಳು ನಡೆಯುತ್ತಲೇ ಇರುತ್ತವೆ ಎನ್ನಲಾಗಿದೆ ಬಸ್ ನಿಲ್ದಾಣದ ವಿಚಾರಣಾ ಕೊಠಡಿ ನಿಲ್ದಾಣ ನಿಯಂತ್ರಕರ ಕಚೇರಿಗೆ ಸಾಗುವ ಸ್ಥಳ ವಿಕಲಚೇತನರು ಸಾಗಲು ಹಾಗೂ ಇನ್ನಿತರೆ ಕಾರಣಗಳಿಂದ ತರದಲ್ಲಿ ನಿರ್ಮಾಣವಾಗಿದ್ದು ಅದರ ಅತಿ ಹತ್ತಿರದಲ್ಲೇ ಬಸ್ಗಳು ಬಂದು ತಂಗುವುದರಿಂದ ದಾರಿ ಅಂದಾಜಿಸಲಾಗದೆ ಕೆಲವರು ಜಾರಿ ಬೀಳುವುದು ಆಯತಪ್ಪಿ ಎಡವಿ ಬೀಳುವ ಹತ್ತಾರು ಚಿಕ್ಕಪುಟ್ಟ ಅವಘಡ ಆಗಾಗ ಸಂಭವಿಸುತ್ತಲೇ ಇರುತ್ತದೆ ಎನ್ನುತ್ತಾರೆ ಪ್ರತ್ಯಕ್ಷದರ್ಶಿಗಳು ಬಸ್ ನಿಲ್ದಾಣದ ಆವರಣವು ಇಳಿಜಾರಿನಿಂದ ಕೂಡಿದ್ದು ಮುಖ್ಯ ರಸ್ತೆ ಕೂಡವೆಡೆ ಆಗಾಗ ಕಿತ್ತು ಬೀಳುವ ಕಬ್ಬಿಣದ ಪಟ್ಟಿ ತಗ್ಗು ಪ್ರದೇಶ ಮತ್ತು ಹೊಂಡಗುಂಡಿಗಳಿಂದ ಹದಗೆಟ್ಟ ರಸ್ತೆ ಾಗಿ ಹತ್ತಾರು ರೀತಿಯ ತೊಂದರೆಗಳಾಗುತ್ತಿದ್ದು ಇತ್ತೀಚೆಗಷ್ಟೇ ಡಕೋಟಾ ಬಸ್ ಬಂದು ಬೈಕ್ ಮೇಲೆ ಹರಿಯಾಯ್ದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ವಿಸ್ಮಯ ನ್ಯೂಸ್ ವಿಲಾಸ್ ನಾಯ್ಕ್ ಅಂಕೋಲಾ